ತಿರುಪತಿ ತಿಮ್ಮಪ್ಪ ಕಲಿಯುಗದ ಪ್ರತ್ಯಕ್ಷ ದೈವ. ಭಕ್ತರ ಉದ್ಧಾರಕ್ಕಾಗಿ, ನಂಬಿದವರ ರಕ್ಷಣೆಗಾಗಿ, ದುಷ್ಟರ ಶಿಕ್ಷೆಗಾಗಿ ಸಾಕ್ಷಾತ್ ಮಹಾವಿಷ್ಣು ಧರೆಗಿಳಿದು ಬಂದು ವೆಂಕಟೇಶ್ವರನ ಸ್ವರೂಪಿಯಾಗಿ ಲಕ್ಷ್ಮೀ ಮತ್ತು ಪದ್ಮಾವತಿಯರೊಂದಿಗೆ ತಿರುಪತಿಯಲ್ಲಿ ನೆಲೆಸಿದ್ದಾನೆ ಎಂಬುದು ಸಮಸ್ತ ಹಿಂದೂಗಳ ನಂಬಿಕೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ತನ್ನ ನಂಬಿದವರನ್ನು ಎಂದಿಗೂ ಕೈಬಿಟ್ಟಿಲ್ಲ. ಆದ್ದರಿಂದಲೇ ಈ ದೇವಾಲಯಕ್ಕೆ ಕೋಟಿ ಕೋಟಿ ಭಕ್ತ ಸಮೂಹ ಹರಿದು ಬರುವುದು. ಸಮಸ್ಯೆಗೆ ಕಷ್ಟ ದುಃಖಗಳು ಎಲ್ಲರಿಗೂ ಇರುತ್ತದೆ. ಕೇವಲ ತಿರುಪತಿಗೆ ಹೋಗಿ ಬಂದ ನಂತರ ಎಲ್ಲವೂ ಬಗೆಹರಿದು ಹಣಕಾಸು ಸಮಸ್ಯೆ ದೂರ ಆಗುತ್ತದೆ ಎಂದು ಹೇಳಲು ಬರುವುದಿಲ್ಲ. ಆದರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಸ್ವಲ್ಪ ನೆಮ್ಮದಿ ಸಿಗುತ್ತದೆ, ಸಮಸ್ಯೆಯ ಪ್ರಮಾಣ ಕಡಿಮೆಯಾಗುತ್ತದೆ ಎಂದು ಹೇಳಬಹುದು. ತಿರುಪತಿ ದೇವಾಲಯಕ್ಕೆ ನೀವು ಹೋದಾಗ ಕೇವಲ 3 ಪುಟ್ಟ ಕೆಲಸಗಳನ್ನು ಮಾಡಿದರೆ ಆಯಿತು, ಖಂಡಿತವಾಗಿಯೂ ನಿಮಗೆ ಶುಭ ಫಲ ದೊರೆಯುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು. ಇದರಿಂದ ಹಣಕಾಸಿನ ಸಮಸ್ಯೆ ಬಗೆಹರಿದು ಧನ ಆಗಮನವಾಗುತ್ತದೆ ಎಂದು ಪಂಡಿತೋತ್ತಮರು ಹೇಳ್ತಾರೆ. ಹಾಗಾದರೆ ಆ 3 ಕೆಲಸಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೂ ಬರೋ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಯಾವುದೇ ಬಗೆಹರಿಸಲಾಗದ ಸಮಸ್ಯೆ ಇದ್ದರೆ, ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ, ಗುರುಗಳ ನಂಬರ್ಗೆ ಫೋನ್ ಮಾಡಿದರೆ ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ನಿಮ್ಮ ಸಮಸ್ಯೆಯನ್ನು ನೋಡಿ ಪರಿಹಾರವನ್ನು ಮಾಡಿಕೊಡ್ತಾರೆ. ಈಗಲೇ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೀವು ಫೋನ್ ಮಾಡಿ ಸಮಸ್ಯೆಯನ್ನು ಈಗಲೇ ಬಗೆಹರಿಸ್ಕೊಳ್ಳಿ. ಹೌದು ಫ್ರೆಂಡ್ಸ್, ತಿರುಪತಿಗೆ ಹೋದಾಗ ನೀವು ಮಾಡುವ ಆ ಪುಟ್ಟ ಕೆಲಸಗಳು ಯಾವುದೆಂದರೆ, ಮೊದಲನೇದಾಗಿ ಸಾಮಾನ್ಯವಾಗಿ ನಾವು ಯಾವುದೇ ದೇವಾಲಯಕ್ಕೆ ಹೋದಾಗ ದೇವರ ದರ್ಶನ ಮಾಡುವಾಗ ಮೊದಲು ದೇವರ ಮುಖವನ್ನು ಅಥವಾ ದೇವರ ಪಾದಗಳನ್ನು ಅಥವಾ ದೇವರ ಕೈಗಳನ್ನು ನೋಡ್ತೇವೆ. ಆದರೆ ನಾವು ವಿಷ್ಣು ದೇವಾಲಯಕ್ಕೆ ಹೋದಾಗ ಮೊದಲು ದೇವರ ನಾಮವನ್ನು ನೋಡಬೇಕು, ದೇವರ ಹಣೆಯ ಮೇಲೆ ಇರುವ ನಾಮದ ದರ್ಶನವನ್ನು ಮೊದಲು ಮಾಡಬೇಕು. ನಂತರ ಪಾದದಿಂದ ಹಿಡಿದು ಮುಖದವರೆಗೆ ನಿಧಾನವಾಗಿ ದೇವರ ದರ್ಶನ ಮಾಡಬೇಕು. ಈ ರೀತಿಯಾಗಿ ಮಹಾವಿಷ್ಣುವಿನ ದರ್ಶನವನ್ನು ಮಾಡಬೇಕು. ಇನ್ನು ಎರಡನೇದಾಗಿ ಏನು ಮಾಡಬೇಕಪ್ಪ ಅಂದರೆ, ನೀವು ತಿರುಪತಿಗೆ ಹೋದಾಗ ಅಥವಾ ಯಾವುದೇ ವಿಷ್ಣು ದೇವಾಲಯಕ್ಕೆ ಹೋದಾಗ ನಿಮಗೆ ಒಳ್ಳೆಯ ಫಲ ಸಿಗಬೇಕು ಎಂದರೆ, ತಪ್ಪದೆ ತುಳಸಿ ಹಾರವನ್ನು ತೆಗೆದುಕೊಂಡು ಹೋಗಬೇಕು. ತುಳಸಿ ವಿಷ್ಣುವಿಗೆ ಅತಿ ಪ್ರಿಯವಾದದ್ದು ಮತ್ತು ಶ್ರೇಷ್ಠವಾದದ್ದು. ಮಹಾವಿಷ್ಣುವಿಗೆ ತುಳಸಿಯ ಸಮರ್ಪಣೆ ಮಾಡುವುದರಿಂದ ನಮಗೆ ಪುಣ್ಯ ಫಲಗಳು ದೊರಕುತ್ತವೆ ಎಂದು ನಮ್ಮ ಧರ್ಮಶಾಸ್ತ್ರಗಳು ಸಹ ಹೇಳ್ತವೆ. ಒಂದು ವೇಳೆ ದೇವಾಲಯದಲ್ಲಿ ನಿಮಗೆ ತುಳಸಿ ಹಾರವು ಪ್ರಸಾದವಾಗಿ ದೊರೆತರೆ, ಅದನ್ನು ತಂದು ಮನೆಯಲ್ಲಿ ಎಷ್ಟು ದಿನಗಳವರೆಗೆ ಅದು ಇರುತ್ತದೆಯೋ ಅಷ್ಟು ದಿನಗಳವರೆಗೆ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ತೊಲಗಿ ದಾರಿದ್ರ್ಯ ನಾಶವಾಗುತ್ತದೆ. ಇನ್ನು ಮೂರನೇದು ಏನಪ್ಪ ಅಂದರೆ, ವಿಷ್ಣು ದೇವಾಲಯಕ್ಕೆ ಹೋದಾಗ ವಿಷ್ಣುವಿನ ಜೊತೆಗೆ ಮತ್ತೊಬ್ಬರ ದರ್ಶನವನ್ನು ಸಹ ಪಡೆಯಬೇಕು. ಅದು ಯಾರ ದರ್ಶನವೆಂದರೆ, ಗರುಡ ಸ್ವಾಮಿಯ ದರ್ಶನ. ಹೇಗೆ ಶಿವನ ಆಲಯದಲ್ಲಿ ನಂದಿಯ ವಿಗ್ರಹ ಇರುತ್ತದೆಯೋ, ಅಂತೆಯೇ ವಿಷ್ಣು ದೇವಾಲಯಗಳಲ್ಲಿ ಸಹ ಗರುಡ ಸ್ತಂಭ, ಗರುಡನ ವಿಗ್ರಹ ಇರುತ್ತದೆ. ನಾವು ವಿಷ್ಣುವಿನ ದರ್ಶನ ಆದ ಬಳಿಕ ಗರುಡ ಸ್ತಂಭಕ್ಕೆ ಪ್ರದರ್ಶನೆ ಹಾಕಿ ಗರುಡನ ದರ್ಶನವನ್ನು ಮಾಡಿಕೊಂಡು ನಂತರ ಮುಖ್ಯ ದೇವರು ಅಂದರೆ ಮಹಾವಿಷ್ಣುವಿನ ದರ್ಶನ ಮಾಡಿ ನಂತರ ದೇವಾಲಯದಿಂದ ಹೊರಬರಬೇಕು. ತಿರುಪತಿಗೆ ಹೋಗಲು ಸಹ ಈ ನಿಯಮವನ್ನು ಪಾಲಿಸಲು ಯಾವತ್ತೂ ಮರಿಬೇಡಿ. ನೀವು ಮುಂದಿನ ಬಾರಿ ತಿರುಪತಿಗೆ ಹೋದಾಗ ಈ 3 ನಿಯಮಗಳನ್ನು ತಪ್ಪದೇ ಪಾಲಿಸಿ ನೋಡಿ. ಯಾರು ಬಲ್ಲರು, ಇದರಿಂದ ನಿಮಗೆ ಹೆಚ್ಚಿನ ಶುಭ ಫಲ ದೊರೆಯಬಹುದು. ಒಂದು ವೇಳೆ ನೀವು ಯಾವುದಾದರೂ ಕಷ್ಟದಿಂದ ಅಥವಾ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದರೆ ವೇಗವಾಗಿ ಅದು ನಿವಾರಣೆ ಆಗಬಹುದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದ ಸಮಸ್ಯೆ ಇದ್ದರೆ ಗುರುಗಳ ನಂಬರ್ಗೆ ಫೋನ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.